नमस्कार त्रिपीएम न्यूज के स्वागत नानु पृथ्वीराज हरनहल्ली चिंतना शिविर कार्यकर्तर पक्ष टिकेट विचार बलाढ़ बण लाबी दिल्ली कांग्रेस राज्य कांग्रेस राज्य राजकीय अति दोड्ड सुद्दि निम्मुंदे इड्ता इद्वि अल्लि हेळोदे ओंदे ಇಲ್ಲಿ ಮಾಡ್ತಾ ಇರೋದು ಮತ್ತೊಂದು ಅನ್ನುವ ರೀತಿಯಲ್ಲಿ ನಿರ್ಮಾಣವಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇದು ರಾಜ್ಯ ಕಾಂಗ್ರೆಸ್ ಕ್ಯಾಂಪ್ ನ ಬಿಗ್ ಸ್ಟೋರಿ ರಾಜ್ಯ ಕಾಂಗ್ರೆಸ್ ಕ್ಯಾಂಪ್ ನ ಬಿಗ್ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನಾಯ್ತು ಹಾಗಾದ್ರೆ ಅಲ್ಲಿ ಹೇಳಿದ್ದೇನು ಇಲ್ಲಿ ಮಾಡ್ತಾ ಇರೋದೇನು ಅನ್ನುವಂತ ಪ್ರಶ್ನೆ ಸಹಜವಾಗಿ ನಿಮಗೂ ಕೂಡ ಕಾಡ್ತಾ ಇರುತ್ತೆ ಏಕೆಂದ್ರೆ ಮೊನ್ನೆ ಅಷ್ಟೇ ನಡೆದಂತ ಚಿಂತನಾ ಶಿಬಿರದಲ್ಲಿ ನಾನಾ ರೀತಿಯಾದಂತ ಹೊಸ ಹೊಸ ನಿರ್ಧಾರಗಳನ್ನು ಕೈಗೊಂಡ್ರು ಅದೆಲ್ಲವೂ ಕೂಡ ನೆಕ್ಸ್ಟ್ ಇಂದನೇ ಜಾರಿ ಆಗ್ತಾ ಹೋಗುತ್ತೆ ಅಂತಾನು ಕೂಡ ಹೇಳಿದ್ರು ಅದು ಯಾವ ರೀತಿಯಾಗಿ ಜಾರಿ ಆಗ್ತಾ ಇದೆ ಅಲ್ಲಿ ಮಾತನಾಡಿದ್ದೇನು ಇಲ್ಲಿ ಆಗ್ತಾ ಇರುವಂತದ್ದೇನು ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳತಾ ಇದ್ದಾರೆ ಇದು ಸಹಜವಾಗಿ ಕುತೂಹಲಕ್ಕಿದೆ ಕಾರಣವಾಗ್ತಾ ಇರುವಂತದ್ದು ಅದನ್ನ ಹೇಳ್ತಾ ಹೋಗ್ತೀನಿ ಚಿಂತನಾ ಶಿಬಿರದಲ್ಲಿ ಕಾರ್ಯಕರ್ತರ ಪಕ್ಷ ಅಂತ ಪೋಸ್ಟ್ ಕೊಟ್ಟರು ಅವತ್ತು ಮೂರು ದಿನ ಮಾಡಿದಂತ ಚಿಂತನಾ ಶಿಬಿರದಲ್ಲಿ ಹೀಗೆ ಮಾಡಿ ಅಂತ ಕೇಂದ್ರ ನಾಯಕರು ಹೇಳ್ತಾರೆ ಆದ್ರೆ ರಾಜ್ಯದಲ್ಲಿರುವಂತ ನಾಯಕರು ಮಾಡೋದೇ ಇನ್ನೊಂದು ಅಲ್ಲಿ ಹೇಳಿದ್ದೆ ಒಂದು ಇಲ್ಲಿ ಮಾಡ್ತಾ ಇರುವಂತದ್ದೇ ಮತ್ತೊಂದು ಪಕ್ಷದ ಬಲವರ್ಧನೆಗೆ ದಿಲ್ಲಿಯಿಂದ ಹೊಸ ಹೊಸ ಐಡಿಯಾವನ್ನ ಕೊಡಲಾಗಿತ್ತು ಪಕ್ಷದ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂತ ನಿರ್ಧಾರಗಳನ್ನು ಕೈಗೊಂಡ್ರೆ ಮಾತ್ರ ಬದಲಾವಣೆ ಆಗುತ್ತೆ ಇಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತಷ್ಟು ಹೀನಾಯ ಸ್ಥಿತಿಗೆ ಹೋಗಬೇಕಾಗುತ್ತೆ ಅನ್ನುವಂತ ಚಿಂತನೆಯಿಂದ ಮಾತನಾಡಿದ್ರು ನಿರ್ಧಾರವನ್ನ ಕೈಗೊಂಡಿದ್ರು ಅಲ್ಲಿ ಕೇಳಿ ತಲೆದೂಗ್ ಬರ್ತಾರೆ ಇಲ್ಲಿ ತಮಗಿಷ್ಟದಂತೆ ಮಾತ್ತಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಬಲಾಢ್ಯ ಬಣಗಳ ಲಾಭಿಯೇ ಮೇಲುಗೈಯನ್ನ ಸಾಧಿಸ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ಅಷ್ಟೇ ರಾಜಸ್ಥಾನದಲ್ಲಿ ಇತ್ತೀಚೆಗಷ್ಟೇ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಚಿಂತನಾ ಶಿಬಿರ ನಡೆಯಿತು ಮೂರು ದಿನಗಳ ಕಾಲ ಚಿಂತನಾ ಶಿಬಿರ ನಡೆಯಿತು ದೇಶದ ಪ್ರಮುಖ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಸೇರಿದಂತೆ ಶಿಬಿರದಲ್ಲಿ ರಾಜ್ಯ ನಾಯಕರಿಗೆ ಹಲವು ನೀತಿ ಪಾಠವನ್ನು ಕೂಡ ಹೇಳಲಾಗಿತ್ತು ಪಕ್ಷದ ಶ್ರೇಯೋಭಿವೃದ್ಧಿಗೆ ಹಲವು ಸಲಹೆಯನ್ನು ನೀಡಲಾಗಿತ್ತು ನಿಯಮಗಳನ್ನು ಹಾಕಲಾಗಿತ್ತು ಎಲ್ಲವನ್ನೂ ಕೂಡ ಆ ಸಂದರ್ಭದಲ್ಲಿ ತದೇಕ ಚಿತ್ತವಾಗಿ ಕೇಳಿಸಿಕೊಂಡ್ರು ಕಾಂಗ್ರೆಸ್ನ ನಾಯಕರು ಪಕ್ಷದ ಶ್ರೇಯೋಭಿವೃದ್ಧಿಗೆ ಹಲವು ಸಲಹೆ ನಿಯಮಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಹೌದು ಹೌದು ಅಂತ ಕತ್ತಾಡಿಸ್ತಾ ತದೇಕ ಚಿತ್ತವಾಗಿ ಕೇಳಿಸಿಕೊಂಡು ಬಂದ್ರು ನಮ್ಮ ರಾಜ್ಯ ನಾಯಕರು ಅಲ್ಲಿ ನಿಷ್ಠೆಯಿಂದ ಕೂತ್ಕೊಂಡು ಕೇಳಿಸಿಕೊಂಡು ಬಂದ್ರು ನಾಯಕರು ಬಟ್ ಇಲ್ಲಿ ಮಾಡಿದ್ದೇನು ರಾಜ್ಯಕ್ಕೆ ಬಂದು ಮಾಡ್ತಿರೋದೇ ಇನ್ನೊಂದು ರೀತಿಯಾದಂತ ಕೆಲಸ ಅಂದ್ರೆ ಆ ನಿಯಮಗಳ ವಿರುದ್ಧವಾದಂತ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಅಂತ ಅದು ಚಿಂತನಾ ಶಿಬಿರದ ನಿರ್ಣಯಗಳಿಗೆ ಎಳ್ಳು ನೀರನ್ನ ಬಿಡಲಾಗ್ತಾ ಇದೆ ಯಾವ ರೀತಿಯಾಗಿ ಎಳ್ಳು ನೀರನ್ನ ಬಿಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಂದ್ರ ನಾಯಕರ ಸಲಹೆಗಳನ್ನ ಧಿಕ್ಕರಿಸಿದ್ರ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಹಿರಿಯ ನಾಯಕರೆಲ್ಲರೂ ಭಾಗಿಯಾಗಿದ್ರು ಈಗ ಅವರಿಂದಲೇ ಆ ನಿಯಮಗಳನ್ನ ಧಿಕ್ಕರಿಸಲಾಗ್ತಾ ಇದೆ ಅನ್ನುವಂತ ಮಾತುಗಳು ಚಿಂತನಾ ಶಿಬಿರದಲ್ಲಿ ಹೊಸ ಮುಖಗಳ ಪರ ಮಾತನಾಡಿದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲ ಪ್ರಮುಖ ನಾಯಕರು ಇನ್ಕ್ಲೂಡಿಂಗ್ ರಾಜ್ಯ ನಾಯಕರು ಕೂಡ ಟಿಕೆಟ್ ಹಂಚಿಕೆಯಲ್ಲಿ ನಿಷ್ಠರ ಪರ ಬ್ಯಾಟಿಂಗ್ ಮಾಡಲಾಗಿತ್ತು ಕಾರ್ಯಕರ್ತರಿಗೆ ನಾವು ನೆಕ್ಸ್ಟ್ ಟಿಕೆಟ್ ಅನ್ನು ಕೊಡಬೇಕಾಗಿದೆ ಕಾರ್ಯಕರ್ತರ ಪಕ್ಷ ಅಂತ ತೋರಿಸಿಕೊಳ್ಬೇಕಾಗಿದೆ ಅಂತ ಪರಿಷತ್ ಚುನಾವಣೆಯಲ್ಲಿ ಹಳೆ ಮುಖಗಳಿಗೆ ಮಣೆಯನ್ನು ಹಾಕಲಾಗ್ತಾ ಇದೆ ಪಕ್ಷದ ಸ್ಥಾನಮಾನಗಳಲ್ಲಿ 50 ವರ್ಷದೊಳಗಿನವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿದ್ರು ಪರಿಷತ್ ಚುನಾವಣೆಯಲ್ಲಿ ಮಾತ್ರ 70 ವರ್ಷ ದಾಟಿದಂತವರಿಗೆ ಟಿಕೆಟ್ ಕೊಡಲಿಕ್ಕೆ ಮುಂದಾಗಲಾಗ್ತಾ ಇದೆ 70 ವರ್ಷ ಮೇಲ್ಪಟ್ಟಂತವರಿಗೆ ಎಂಎಲ್ಸಿ ಚುನಾವಣೆಗೆ ಟಿಕೆಟ್ ಅನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರುವಂತದ್ದು 73 ವರ್ಷದ ಎಸ್ ಆರ್ ಪಾಟೀಲ್ ಹಾಗೂ ಅಲ್ಲಂ ವೀರಭದ್ರಪ್ಪ ಈ ಇಬ್ಬರು ಹಿರಿಯರಿಗೆ ಎಂಎಲ್ಸಿ ಟಿಕೆಟ್ ಅನ್ನು ನೀಡಲಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ ಚಿಂತನಾ ಶಿಬಿರದ ನಿರ್ಣಯಗಳನ್ನ ಗಾಳಿಗೆ ತೂರ್ತ ರಾಜ್ಯ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಎದ್ದಿದೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ನೇರ ಸಂಪರ್ಕದಲ್ಲಿ ಇದ್ದಾರೆ
ಶಿಬಿರದಲ್ಲಿ ಏನೇನೆಲ್ಲ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು, ಇಲ್ಲಿ ಯಾವ ರೀತಿಯಾಗಿ ಗಾಳಿಗೆ ತೂರಲಾಗ್ತಾ ಇದೆ ಅನ್ನುವಂತದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ. ಇನ್ನ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ಏನಾಗ್ತಾ ಇದೆ ಅಟ್ ಪ್ರೆಸೆಂಟ್, ಈಗ ಚಿಂತನ ಶಿಬಿರದಿಂದ ಬಂದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಲಾಬಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ಇನ್ನ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್. ಮೂರು ಜನರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಮಧು ಬಳಿ ಹೋಗ್ತೀನಿ. ಮಧು, ನಾವು ಗಮನಿಸ್ತಾ ಇದ್ವಿ ಈ ಚಿಂತನಾ ಶಿಬಿರದಲ್ಲಿ ಕೈಗೊಂಡಿದ್ದಂತ ನಿರ್ಣಯಗಳಿದ್ವಲ್ಲ, ಅವತ್ತು ಇದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನ ಕೊಟ್ಟಿತ್ತು. ಎಸ್, ಕಾರ್ಯಕರ್ತರಿಗೆ ಮಣಿಯನ್ನು ಹಾಕಲಾಗ್ತಾ ಇದೆ, ಬಿಜೆಪಿ ಪಕ್ಷದ ರೀತಿಯಲ್ಲಿ ನಮಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ, ಹಾಗಾದ್ರೆ ಹೊಸ ರೀತಿಯಾದಂತಹ ಬದಲಾವಣೆಯ ಮಹಾಪರ್ವ ಕಾಂಗ್ರೆಸ್ ನಲ್ಲಿ ಶುರುವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಹುಮ್ಮಸ್ಸು ಸಿಗ್ತಾ ಇತ್ತು, ಅದಕ್ಕೊಂದು ವೇದಿಕೆ ಕೂಡ ಆಗ್ತಾ ಇತ್ತು ವಿಧಾನ ಪರಿಷತ್ನ ಚುನಾವಣೆ. ಆದ್ರೆ ಅಲ್ಲಿ ಹೇಳಿದ್ದೆ ಒಂದು, ಇಲ್ಲಿ ಮಾಡ್ತಾ ಇರೋದೆ ಇನ್ನೂ ಒಂದು. ಪೃಥ್ವಿ, ಸಹಜವಾಗಿ ಏನು ಈ ಮೊನ್ನೆ ಚಿಂತನಾ ಶಿಬಿರ ಏನಾಯಿತು, ರಾಷ್ಟ್ರ ಮಟ್ಟದಲ್ಲಿ ಅತಿದೊಡ್ಡ ಸುದ್ದಿ ಆಯಿತು ಮತ್ತು ಹೆಡ್ಲೈನ್ ಆಯಿತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ. ಇಡೀ ಚಿಂತನಾ ಶಿಬಿರದ ಉದ್ದೇಶ ಕಾಂಗ್ರೆಸ್ನ ಸಂಘಟನೆಯನ್ನು ಆಮೂಲಾಗ್ರವಾಗಿ ಮತ್ತು ಸೈದ್ಧಾಂತಿಕವಾಗಿ ಬದಲಾಯಿಸಬೇಕು ಅನ್ನುವಂಥ ಒಂದು ಮಹತ್ವದ ನಿರ್ಣಯವನ್ನು, ರೆಸಲ್ಯೂಷನನ್ನು ಅಲ್ಲಿ ಪಾಸ್ ಮಾಡಲಾಯಿತು. ಆ ರೆಸಲ್ಯೂಷನ್ನ ಭಾಗವಾಗಿ ಏನು ಹಿರಿಯ ಮುಖಗಳಿಗೆ ಮಣೆ ಹಾಕೋದು, ಕುಟುಂಬ ರಾಜಕಾರಣ ಅನ್ನುವಂಥದ್ದು ಏನು ಅತಿದೊಡ್ಡ ಆರೋಪ ಇದೆ ಕಾಂಗ್ರೆಸ್ ಮೇಲೆ, ಆ ಆರೋಪದಿಂದ ಮುಕ್ತವಾಗೋದು, ಈ ಮೂಲಕ ಏನು ಕಾರ್ಯಕರ್ತರಿಗೆ ಹೊಸ ಚೈತನ್ಯ ತುಂಬುವ ರೀತಿಯಲ್ಲಿ ಕಾರ್ಯಕರ್ತರಿಗೆ ಹೊಸ ಮುಖಗಳಿಗೆ ಟಿಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಪಕ್ಷ ಸಂಘಟನೆಯಲ್ಲಿ ಸುಮಾರು ಶೇಕಡ 50% ಏನು ಸಂಘಟನಾ ಹುದ್ದೆಗಳನ್ನ ಯುವಕರಿಗೆ ಕೊಡುವಂತದ್ದು ಮತ್ತು ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಹೊಸ ಮುಖಗಳಿಗೆ ಕಾರ್ಯಕರ್ತರಿಗೆ ಪಕ್ಷನಿಷ್ಠರಿಗೆ ಇಂತಹ ಒಂದು ಏನು ಸಾಧ್ಯತೆಗಳನ್ನ ಮುಕ್ತವಾಗಿ ತೆರೆದಿಡುವಂತಹ ಒಂದು ನಿರ್ಣಯವನ್ನ ಅತಿ ದೊಡ್ಡದಾಗಿ ಕೈಗೊಂಡು ಅದೇ ರೀತಿ ಏನು ಪ್ರಚಾರವನ್ನು ಕೂಡ ಮಾಡಲಾಯಿತು. ಮಾಧ್ಯಮಗಳ ಮುಂದೆ ಬಂದು ಒಂದು ವಕ್ತಾರರು ಅತಿ ದೊಡ್ಡ ಭಾಷಣವನ್ನು ಕೂಡ ಮಾಡಿದರು. ಆದರೆ ಆ ಭಾಷಣಕ್ಕೂ ವಾಸ್ತವಕ್ಕೂ ತುಂಬಾ ಅಜಗಜ ವ್ಯತ್ಯಾಸ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಬರ್ತಾ ಇರೋ ಸುದ್ದಿಗಳನ್ನ, ಇನ್ಪುಟ್ ಗಳನ್ನ ನೋಡಿದ್ರೆ, ಈಗ ನಾವು ಈಗಾಗಲೇ ಹೇಳಿದ್ವಿ MLC ಚುನಾವಣೆ ಅದಕ್ಕೊಂದು ಕರ್ನಾಟಕದಲ್ಲಿ ಅತಿ ಸನಿಹವಾದಂತಹ ತುಂಬಾ ಏನು ಹತ್ತಿರದಲ್ಲೇ ಇರುವಂತ ಒಂದು ವೇದಿಕೆ ಆಗಿತ್ತು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಬಿಜೆಪಿ ಏನು ವೇರಸ್, ಬಿಜೆಪಿ ಹೊಸ ಕಾರ್ಯಕರ್ತರಿಗೆ ಹೊಸ ಸರ್ಪ್ರೈಸಿಂಗ್ ಮುಖಗಳಿಗೆ, ಕಳೆದ ರಾಜ್ಯಸಭಾ ಚುನಾವಣೆ ಇರ್ಬೋದು, ಪರಿಷತ್ ಚುನಾವಣೆ ಇರ್ಬೋದು, ಇಂತಹ ಏನು ಸಂದರ್ಭಗಳಲ್ಲಿ ಏನು ಸೈದ್ಧಾಂತಿಕವಾಗಿ ಪಕ್ಷದ ಜೊತೆ ಗುರುತಿಸಿಕೊಂಡಿರುವಂತಹ ಮತ್ತು ಸಂಘಟನೆ ಕಾರ್ಯಚಟುವಟಿಕೆಗಳಲ್ಲಿ ಪಕ್ಷನಿಷ್ಠರಾಗಿ ದುಡಿದಿರುವಂತಹ ಕಾರ್ಯಕರ್ತರಿಗೆ ಕೊಡೋ ಮೂಲಕ ಹೊಸ ಸಂದೇಶವನ್ನ, ಕಾರ್ಯಕರ್ತರ ಪಕ್ಷ ಅನ್ನುವಂಥ ಒಂದು ಇಮೇಜ್ ಅನ್ನ ಏನು ಬಿಲ್ಡ್ ಮಾಡ್ಕೊಂಡಿತ್ತು ಅದಕ್ಕೆ ಕೌಂಟರ್ ಕೊಡ್ಬೇಕು ನಾವು. ನಮ್ಮದು ಕುಟುಂಬ ರಾಜಕಾರಣದ ಪಕ್ಷ, ಇಲ್ಲಿ ಎಲ್ಲರೂ ಸ್ವಹಿತಾಸಕ್ತಿಗಳಿಗೆ ಏನು ಒಳಗಾಗ್ತಾರೆ, ಇಲ್ಲಿ ಅವರವರದೇ ಬೆಂಬಲಿಗರು ಮತ್ತು ಲಾಬಿಗಳಿಗೆ ಒಳಗಾಗ್ತಾರೆ. ಟಿಕೆಟ್ ಹಂಚಿಕೆಯಲ್ಲಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ವಿಚಾರಗಳಲ್ಲಿರ್ಬೋದು, ಇದು ಈ ಒಂದು ಅಂಶ ಪ್ರಧಾನವಾಗಿ ಕಾಣುತ್ತೆ. ಆದರೆ ಇದನ್ನ ಕೌಂಟರ್ ಮಾಡಬೇಕು ಬಿಜೆಪಿಯ ಈ ಒಂದು ಫ್ರೆಶ್ ಐಡಿಯಾಲಜಿಗೆ, ಫ್ರೆಶ್ ಒಂದು ಏನು ಎಕ್ಸಿಕ್ಯೂಷನ್ಗೆ, ನಮ್ಮ ಕಡೆಯಿಂದ ಒಂದು ಹೊಸತನದ ಒಂದು ಕಾರ್ಯತಂತ್ರವನ್ನು ಮಾಡಬೇಕು ಅಂತ ಅತಿ ದೊಡ್ಡದಾಗಿ ಮಾತನಾಡಿದ್ರು ಎಲ್ಲ ನಾಯಕರು ಕೂಡ. ಆದರೆ ಅದೇ ಸಭೆಯಲ್ಲಿ ಮತ್ತೊಂದು ಧ್ರುವ, ಏನು ಎರಡು ಧ್ರುವಗಳು ಕಾಣಿಸ್ತಾ ಇದೆ ಆ ಸಭೆಯಲ್ಲಿ. ಮತ್ತೊಂದು ಧ್ರುವದಿಂದ ಏನು ಕಾಣಿಸುತ್ತೆ ಅಂದರೆ, ಅಲ್ಲಿ ಮೊದಲನೇದಾಗಿ ಒಂದು ಎಕ್ಸಾಂಪ್ಷನ್ ಕೊಡ್ತಾರೆ ಏನಂತಂದರೆ, ಕೆಲವು ಫ್ಯಾಮಿಲಿಗಳಿಗೆ ಎಕ್ಸಾಂಪ್ಷನ್ ಇರುತ್ತೆ. ಸೊ ಅಲ್ಲಿ ಮೊದಲನೇದಾಗಿ ರೆಸೊಲ್ಯೂಷನ್ ಪಾಸ್ ಆದ ಕ್ಷಣದಲ್ಲೇ ಗಾಂಧಿ ಫ್ಯಾಮಿಲಿಗೆ ಅಲ್ಲೊಂದು ಎಕ್ಸಾಂಪ್ಷನ್ ಸಿಗುತ್ತೆ. ಸೊ ಅವರು ಅದರಿಂದ ಹೊರತಾಗ್ತಾರೆ. ಎರಡನೇ ಹಂತದಲ್ಲಿ 5 ವರ್ಷ ಸೇವೆ ಮಾಡಿರುವಂಥ ಪಕ್ಷದ ಏನು ನಾಯಕರಿಗೆ ಇದು ಅನ್ವಯ ಆಗೋಲ್ಲ, ಅವರು ಟಿಕೆಟ್ ಪಡೆಯಲಿಕ್ಕೆ ಹಕ್ಕುದಾರರು, ದೇ ಹ್ಯಾವ್ ರೈಟ್ಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅಲ್ಲಿ ಕೂಡ ಎರಡನೇ ಹಂತದಲ್ಲಿ ಫಿಲ್ಟರ್ ಆಗುತ್ತೆ. ಆ 2, 3, 4 ಫಿಲ್ಟರ್ ಆಗಿ ಕರ್ನಾಟಕದ ಚುನಾವಣೆಯ ಬಾಗಿಲಿಗೆ ಬರುವ ಹೊತ್ತಿಗೆ ಇನ್ನೂ ಕೂಡ ಆಮೂಲಾಗ್ರವಾಗಿ ಬದಲಾವಣೆ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ಇಲ್ಲಿ ಕಳೆದ ಸಲ SR ಪಾಟೀಲ್ ಅವ್ರಿಗೂ ಮುನಿಸ್ಕೊಂಡಿದ್ರು, MB ಪಾಟೀಲ್ ಅವರ ಸೋದರನಿಗೆ ಟಿಕೆಟ್ ಕೊಟ್ಟ ವಿಚಾರದಲ್ಲಿ ಪ್ರಬಲ ಲಿಂಗಾಯತ ನಾಯಕ ಮತ್ತು ಸಿದ್ದರಾಮಯ್ಯ ಅವರ ಆಪ್ತಬಣ ಅನ್ನೋ ಕಾರಣಕ್ಕೆ ಅವರು ಮುನಿಸ್ಕೊಂಡಿರುವಂತಹ ಮತ್ತೆ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಈಗ ಏನು ಇವರಿಗೆ SR ಪಾಟೀಲ್ ಅವರಿಗೆ ಕೊಡಬೇಕಾದಂತಹ ಒತ್ತಡ ಸೃಷ್ಟಿಯಾಗಿದೆ. ಜೊತೆಗೆ ಅವ್ರು ಈಗಾಗಲೇ ಒಂದು ಟ್ರ್ಯಾಕ್ಟರ್ ರ್ಯಾಲಿ ಕೂಡ ಮಾಡಿ ಪಕ್ಷಕ್ಕೆ ಅತಿದೊಡ್ಡ ಥ್ರೆಟ್ ಅನ್ನು ಮಾಡಿದ್ರು, ಎಚ್ಚರಿಕೆಯನ್ನು ಪರೋಕ್ಷವಾಗಿ ಕೊಟ್ಟಿದ್ರು. ನೀವು ಈ ಸಲ ನನ್ನನ್ನು ಕಡೆಗಣಿಸ್ತಾ ಇದ್ರ, ಇದೇ ರೀತಿ ಕಡೆಗಣನೆ ಮುಂದುವರೆದ್ರೆ ಪಕ್ಷಕ್ಕೆ ನನ್ನಿಂದ ಡ್ಯಾಮೇಜ್ ಆಗುತ್ತೆ ಅಂತ. ಆದ್ರೆ ಎಷ್ಟು ಮಟ್ಟಗಾಗುತ್ತೋ ವಾಸ್ತವ ಬೇರೆ, ಆದರೆ ಅಂಥದ್ದೊಂದು ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನಂತೂ ಮಾಡಿದ್ರು. ಆ ಪ್ರಯತ್ನಕ್ಕೆ ಪ್ರತಿಕ್ರಿಯೆ ಅನ್ನೋ ರೀತಿ ಅಲ್ಲಿ ಉದಯಪುರದಲ್ಲಿ ಹೇಳಿದ್ದು ಒಂದು ಸೈದ್ಧಾಂತಿಕವಾಗಿ, ಭಾಷಣಗಳು ಬೇರೆ, ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನ KPCC ಕಚೇರಿಯಲ್ಲಿ ನಡೆಯುತ್ತಿರುವಂತ ಚಿಂತನ ಮಂಥನವೇ ಬೇರೆ. ಒಂದು ನೆನಪಾಗ್ತಾ ಇದೆ, ಅವತ್ತಿನ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಒಂದು ಮಾತನಾಡಿದ್ರು ಆ ಸಮಾರೋಪದ ಸಂದರ್ಭದಲ್ಲಿ, ವಿ ವಿಲ್ ಓವರ್ಕಮ್, ವಿ ವಿಲ್ ಓವರ್ಕಮ್ ಅಂತ 3 ಸಲ ಹೇಳಿದ್ರು. ಆ ಮಾತಿಗೆ ಅಲ್ಲಿದ್ದಂಥ ಎಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಚಪ್ಪಾಳೆಯನ್ನು ತಟ್ಟಿ, ಎಸ್ ಹೌದು, ನಾವು ಇನ್ನು ಮುಂದೆ ಬೇರೆ ರೀತಿಯಾದಂಥ ಒಂದು ಹೊಸ ಕಾಂಗ್ರೆಸ್ ಪಕ್ಷದೊಂದಿಗೆ ಮುನ್ನುಗ್ಗೋಣ ಅನ್ನುವ ರೀತಿಯಲ್ಲಿ ಹುರಿದುಂಬಿಸಿದಂಥ ಸಂದರ್ಭದಲ್ಲಿ ಎಲ್ಲ ಜೈ ಜೈ ಅಂದರು. ಆದರೆ ಈಗ ನೋಡ್ತಾ ಇದ್ರೆ ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತ್ ಬೀಳ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವವನ್ನು ಹುಡುಕ್ಬೇಕಾಗತ್ತೆ ಮೋಸ್ಟ್ ಪ್ರೋಬಬ್ಲಿ.
ಈಗ ಪೃಥ್ವಿ ಒಂದು ಹಳೆ ಕಳೆದ 7 ದಶಕಗಳಿಂದ ನೋಡ್ತಾ ಇದ್ರೆ ಲಾಗಾಯತ್ನಿಂದಲೂ ಒಂದು ಮಾತಿದೆ ಇಟ್ಸ್ ಎ ಓಪನ್ ಸೀಕ್ರೆಟ್ ಏನಂತಂದ್ರೆ ಕಾಂಗ್ರೆಸ್ ಹಿಂದೆನೂ ಕೂಡ ಚಿಂತನ ಶಿಬಿರಗಳನ್ನು ಮಾಡಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ 1999 ಇರಬಹುದು 2008 ಇರಬಹುದು ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಚಿಂತನ ಶಿಬಿರಗಳಾಗಿವೆ ಎಲ್ಲವೂ ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದ್ವು ಆದ್ರೆ ಮೊದಲ ಸಲ ವಕ್ತಾರರು ಬಂದು ಯಾವ ರೀತಿಯ ಒಂದು ಅತಿದೊಡ್ಡ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿದೀವಿ ಅನ್ನುವಂತದನ್ನ ಕೌಂಟರ್ ಟು ದ ಬಿಜೆಪಿ ಅನ್ನು ಅರ್ಥದಲ್ಲೇ ಅವರು ಪ್ರಚಾರಕ್ಕೋಸ್ಕರನೇ ಹೇಳಿದಂಗಿತ್ತು ಇದು ಸುದ್ದಿ ಆಗಲಿ ಕಾಂಗ್ರೆಸ್ ಪಕ್ಷ ಹೊಸತನಕ್ಕೆ ಹೊಸ ಪರ್ವಕ್ಕೆ ಮುಕ್ತವಾಗಿದೆ ಅನ್ನುವಂತ ಸಂದೇಶವನ್ನ ಕೊಡೋಣ ಕಾರ್ಯಕರ್ತರನ್ನ ಹುರಿದುಂಬಿಸೋಣ ಅಂತ ಆದ್ರೆ ಅಲ್ಲಿ ಹೇಳಿದ್ದೆ ಬೇರೆ ಇಲ್ಲಿ ಆಗ್ತಿರೋದೇ ಬೇರೆ ಯಾಕಂತಂದ್ರೆ ಈಗ ಅಲ್ಲಂ ವೀರಭದ್ರಪ್ಪ ಅವರ ಪರ ಏನು ಡಿಕೆ ಶಿವಕುಮಾರ್ ಮೊದಲಿನಿಂದಲೂ ಕೂಡ ಗೌರವ ಮತ್ತು ಒಂದಷ್ಟು ಏನು ಬೆಂಬಲ ಅಥವಾ ಒಂದಷ್ಟು ಪ್ರೋತ್ಸಾಹ ಇದೆ ಇಲ್ಲಿ ಎಸ್ಆರ್ ಪಾಟೀಲ್ ಅವರು ಸಿದ್ದರಾಮಯ್ಯ ಬಣ ಅಂತ ಇದೆ ಸೋ ಇಲ್ಲಿ ಬಣ ರಾಜಕೀಯ ಇಲ್ಲಿ ಮತ್ತು ಏನು ಸಮುದಾಯ ಪ್ರಬಲ ಲಿಂಗಾಯತ ಸಮುದಾಯ ಇಂತಹ ಫ್ಯಾಕ್ಟರ್ಗಳು ಬಂದ್ಬಿಡ್ತವೆ ಸೋ ಅಲ್ಲಿ ಅಭದ್ರತೆ ಕಾಡುತ್ತೆ ಕಾಂಗ್ರೆಸ್ಗೆ ಮತ್ತೆ ಇಲ್ಲಿ ನಾವು ಕೌಂಟರ್ ಕೊಡ್ಲಿಕ್ಕಾಗಲಿಲ್ಲ ಬಿಜೆಪಿಗೆ ಮತ್ತೆ ನಾವು ಇಲ್ಲಿ ಸ್ಪೆಸಿಫೈ ಮಾಡಬೇಕು ಬೇಜಾರುಗಳನ್ನು ಅಸಮಾಧಾನಗಳನ್ನು ಸರಿದೂಗಿಸಬೇಕು ಅನ್ನುವಂತ ಒಂದು ಪ್ರಯತ್ನಗಳಲ್ಲಿ ಮತ್ತೆ ಹಳೆಯ ಫಾರ್ಮುಲಾಗೆ ಜಿಗಿತಾ ಇದೆ ಅನ್ನೋ ಅನಿಸ್ತಾ ಇದೆ ಈ ಮೂಲಕ ಹೊಸ ಆಕಾಂಕ್ಷೆಗಳು ಏನಿತ್ತು ಏನು ನಿವೇದಿತ ಆಳ್ವ ಇರಬಹುದು ಅಥವಾ ಬೇರೆ ಹೊಸ ಮುಖಗಳ ಎಕ್ಸ್‌ಪೆಕ್ಟೇಷನ್ಸ್ ಏನಿತ್ತು ನಮಗೆ ಟಿಕೆಟ್ ಬೇಕು ಅಂತ ಇವರಲ್ಲಿ ಏನಾದರೂ ನಿರಾಸೆ ಆಗುತ್ತಾ ಅಥವಾ ಈ ಮೂಲಕ ಮತ್ತೆ ಇದು ಯಾವತ್ತಿದ್ರು ಇದೆ ಕತೆ ಇದೆ ಹಣೆಬರ ನಾವು ಸುಮ್ಮನೆ ನಮ್ಮ ನಮ್ಮಲ್ಲಿ ಮಾತಾಡ್ಕೊಂಬೇಕಷ್ಟೇ ನಾವು ನಿರೀಕ್ಷೆ ಮಾಡಬೇಕು ನಿರೀಕ್ಷೆಗಳು ನಿರೀಕ್ಷೆಯಾಗೇ ಇರ್ತವೆ ಹೊರತು ಯಾವತ್ತೂ ಕೂಡ ವಾಸ್ತವ ಆಗೋದಿಲ್ಲ ಅಲ್ಲಿ ಹೇಳೋದೇ ಒಂದು ಇಲ್ಲಿ ಮಾಡೋದೇ ಒಂದು ಮತ್ತು ಅಲ್ಲಿ ಬಯಸಿದ್ದೇ ಒಂದು ಇಲ್ಲಿ ದಕ್ತಿರೋದೇ ಒಂದು ಅನ್ನುವಂತ ಒಂದು ಪರಿಸ್ಥಿತಿ ಸದ್ಯ ಕಾಣ್ತಾ ಇದೆ ಈ ವಿಚಾರವಾಗಿ ನಮ್ಮ ಸಹೋದ್ಯೋಗಿಗಳು ಕೂಡ ಏನು ಸಿದ್ದರಾಮಯ್ಯ ಅವರ ಮನೆಯನ್ನ ಎಡತಾಕುವಂತ ಪ್ರಯತ್ನವನ್ನ ಮಾಡಿದ್ರು ಅನಿಲ್ ಅವರು ಮತ್ತೆ ಈಗಾಗಲೇ ಡಿಕೆ ಬಣದಲ್ಲಿ ಅಥವಾ ಕೆಪಿಸಿಸಿ ಕಚೇರಿಯ ಒಳಗಡೆ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಈ ಒಂದು ಟಿಕೆಟ್ ಹಂಚಿಕೆಯಲ್ಲಿ ಏನೆಲ್ಲ ಕ್ರೈಟೀರಿಯಾಗಳನ್ನು ಮಾಡಲಾಗ್ತಾ ಇದೆ ಮತ್ತು ಯಾರ್ಯಾರು ರೇಸ್ನಲ್ಲಿ ಇದ್ದಾರೆ ಅನ್ನುವಂತ ಅಂಶವನ್ನು ಕೂಡ ತೆಗೆದುಕೊಂಡು ಚಿದಾನಂದ್ ಪಟೇಲ್ ಬಂದಿದ್ದಾರೆ ಸೋ ಹಾಗಾಗಿ ಲೆಟ್ಸ್ ಗೋ ವಿತ್ ದೆಮ್ ಸೋ ಏನಾಗ್ತಾ ಇದೆ ಇನ್ ಗ್ರೌಂಡ್ ಅಂತ ಕೂಡ ನೋಡೋಣ ಪೃಥ್ವಿ ಓಕೆ ಮಧು ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ವಿಶ್ಲೇಷಣೆಗಾಗಿ ಎಸ ಗಮನಿಸಿದ್ರಲ್ಲ ನವ ಸಂಕಲ್ಪ ಶಿಬಿರದಲ್ಲಿ ಕೈಗೊಂಡಂತ ನಿರ್ಧಾರಗಳಿಗೆ ತದ್ವಿರುದ್ಧವಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಇಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಡಿಕೆ ಕ್ಯಾಂಪ್ ನಲ್ಲಿ ಏನಾಗ್ತಾ ಇದೆ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು